ಹಲೋ ವೆಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಒಪ್ಪ 12 ಎಂದ್ರೆ ಆಪ್ ಚಾನಲ್ಗೆ ವೆಲ್ಕಮ್. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದರೆ ಪ್ಲೀಸ್ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮೇಲೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಸೆಲೆಕ್ಟ್ ಮಾಡಿ ನಾವು ಮಾಡುವಂಥ ಪ್ರತಿಯೊಂದು ಹುಡುಕೊಳ್ಳೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಇವತ್ತು ನಾನು ಮಾತಾಡ್ಕೊಂಡಿರುವಂಥ ತುಂಬಾ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ ವೆಯ್ಟ್ ಲಾಸ್ ಮಾಡೋದು ಈಸಿನಾ ಅಥವಾ ಸುಲಭನಾ ಅಂತೇಳಿ. ಸೊ ವೆಯ್ಟ್ ಲಾಸ್ ಬಗ್ಗೆ ಇವತ್ತು ನಾವು ಮಾತಾಡೋಕೆ ಹೋಗ್ತೀವಿ. ತುಂಬ ಇಂಪಾರ್ಟೆಂಟ್ ವೆಯ್ಟ್ ಲಾಸ್, ರೈಟ್? ಸೊ ವೆಯ್ಟ್ ಲಾಸ್ ಮಾಡೋದು ಯಾವ ಥರ ಇರುತ್ತೆ ಅಂತಂದರೆ ವೆಯ್ಟ್ ಲಾಸ್ ಯಾಕೆ ಮಾಡಬೇಕು ಅಂತ ಫಸ್ಟ್ ನೀವು ತಿಳ್ಕೊಳ್ಬೇಕು. ಯಾಕೆ ವೆಯ್ಟ್ ಲಾಸ್ ಮಾಡಬೇಕು ಅಂತಂದರೆ ನಮ್ಮ ಬಾಡಿ ಯಾವಾಗ ಓವರ್ ವೆಯ್ಟ್ ಆಗುತ್ತೆ ಅಂದರೆ ನಾವು ಯಾವಾಗ ನಮ್ಮ ಎತ್ತರಕ್ಕಿಂತ ನಮ್ಮ ಎತ್ತರ ತಕ್ಕನಂಗಿಂತ ಯಾವಾಗ ನಾವು ನಮ್ಮ ಎತ್ತರಕ್ಕಿಂತ ತೂಕ ಜಾಸ್ತಿ ಇರ್ತೀವಲ್ವ, ನಮಗೆ ಒಂದು ಫಾರ್ ಎಕ್ಸಾಂಪಲ್ ನಾವು ಎಷ್ಟು ಎತ್ತರ ಇರ್ತೀವೋ ಅಷ್ಟು ತೂಕ ಇರಬೇಕು ಅನ್ನೋದು ಒಂದು ಬಾಡಿಗೆ ಅದೊಂದು ಇಂಡಿಕೇಶನ್. ಸೊ ನೀವು ಎಷ್ಟು ಎತ್ತರ ಇಡ್ತೀರೋ ಅಷ್ಟೇ ತೂಕ ಇರಬೇಕು. ನೀವು ತುಂಬ ಕಡಿಮೆ ಎತ್ತರ ಇದೆ, ತುಂಬ ದಪ್ಪ ಆಗಬಾರ್ದು, ಅಂದರೆ ತುಂಬ ಗಿಡ್ಡ ಕಾಣ್ತೀರ ಅವಾಗ. ಆ್ಯಂಡ್ ನೀವು ತುಂಬ ಹೈಟ್ ಕಡಿಮೆ ಇದೆ, ತುಂಬ ದಪ್ಪ ಆದರೆ ವೋಂಟ್ ಲುಕ್ ಗುಡ್ ಆ್ಯಂಡ್ ಅದು ಬಾಡಿಗೂ ಕೂಡ ಪ್ರಾಬ್ಲಮ್. ಸೊ ನೀವು ಎಷ್ಟು ಹೈಟ್ ಇಡ್ತೀರೋ ಅಷ್ಟು ವೆಯ್ಟ್ ಇರೋದಕ್ಕೆ ನಿಮಗೆ ಅರ್ಹತೆ ಇದೆ. ಸೊ ನೀವು ಯಾವಾಗ ಕಡಿಮೆ ವೆಯ್ಟ್ ಇದ್ದೀ, ನೀವು ಯಾವಾಗ ತುಂಬ ಜಾಸ್ತಿ ದಪ್ಪ ಆಗ್ತೀರೋ ಆಟೋಮೆಟಿಕ್ಲಿ ದೆನ್ ನಿಮಗೆ ಪ್ರಾಬ್ಲಮ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ್ಯಾವ ಥರ ಪ್ರಾಬ್ಲಮ್ಸು, ತುಂಬ ಜನಕ್ಕೆ ಯಾವ ಥರ ಪ್ರಾಬ್ಲಮ್ ಆಗುತ್ತೆ ಅಂದರೆ ಆರೋಗ್ಯದಲ್ಲಿ ಪ್ರಾಬ್ಲಮ್ ಆಗುತ್ತೆ, ಅಂದರೆ ಆರ್ಟ್ ಇಶ್ಯೂಸ್ ಬರೋದಾಗಿರ್ಬೋದು, ಇಲ್ಲಾಂದರೆ ಬ್ಲಡ್ಡಲ್ಲಿ ಏನೋ ಪ್ರಾಬ್ಲಮ್ಸ್ ಆಗೋದಾಗಿರ್ಬೋದು, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಯಾವಾಗ ನೀವು ದಪ್ಪ ಆಗ್ತೀರಾ. ಬಟ್ ಯಾವಾಗ ನೀವು ಎತ್ತರಕ್ಕೆ ತಕ್ಕಂಗೆ ತೂಕ ಇರ್ತೀರೋ ನಿಮ್ಮ ಬಾಡಿಲಿರುವಂಥ ಕೊಲೆಸ್ಟ್ರಾಲ್ ಲೆವೆಲ್ ನಾರ್ಮಲ್ ಇರುತ್ತೆ ಆ್ಯಂಡ್ ಇದೆಲ್ಲನೂ ನಾರ್ಮಲ್ ಆಗುತ್ತೆ. ಸೊ ಯಾಕೆ ತೂಕ ಮಾಡ್ಕೊಳ್ಳೋದು, ತೂಕ ಕಡಿಮೆ ಮಾಡ್ಕೊಳ್ಳೋದು ತುಂಬ ಜನಕ್ಕೆ ಕಷ್ಟ ಅಂತಂದರೆ, ತೂಕ ಕಡಿಮೆ ಮಾಡ್ಕೊಳ್ಬೇಕಾದ್ರೆ ನೀವೇನು ತಿನ್ನಬೇಕು ಅದನ್ನೇನು ತಿನ್ನಬೇಕು, ಏನು ತಿನ್ನಬಾರ್ದು ಅದನ್ನು ತಿನ್ನಂಗಿಲ್ಲ. ತುಂಬ ಜನ ಏನು ಮಾಡ್ತಾರೆ, ತೂಕ ಕಡಿಮೆ ಮಾಡ್ಕೊಳ್ಬೇಕಾದ್ರೂ ಅದೇ ಊಟನೇ, ತೂಕ ಜಾಸ್ತಿ ಮಾಡ್ಕೊಳ್ಬೇಕಾದ್ರೂ ಅದೇ ಊಟನೇ, ನಾರ್ಮಲ್ ಆಗಿದ್ದಾಗೂ ಅದೇ ಊಟನೇ. ಸೊ ಹಿಂಗೆ ಮಾಡಿರಿ, ಎಲ್ಲಿಂದ ತೂಕ ಕಡಿಮೆ ಆಗುತ್ತೆ? ಸೊ ಖಂಡಿತ ಅದೆಲ್ಲನೂ ಇಡೋದ್ರಿಂದ ನೀವೇನು ಅನ್ಕೊಳ್ತೀರಾ ಅಂದರೆ ವೆಯ್ಟ್ ಲಾಸ್ ಮಾಡೋದು ಕಾಂಪ್ಲಿಕೇಶನ್ ಅನ್ಕೊಬಿಡ್ತೀರ, ಅಂದರೆ ವೆಯ್ಟ್ ಲಾಸ್ ಮಾಡೋದು ತುಂಬ ಕಷ್ಟಕರ ಅಂತ ಅನ್ಕೊಬಿಡ್ತೀರ. ಬಟ್ ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್, ಟು ಬಿ ನಿಜ ಹೇಳಬೇಕು ಅಂದರೆ ವೆಯ್ಟ್ ಲಾಸ್ ಮಾಡೋದು ಬಂದ್ಬಿಟ್ಟು ತುಂಬಾ ಈಸಿಯೆಸ್ಟ್ ಪ್ರೊಸೀಜರ್ ಅದು ನನ್ನ ಪ್ರಕಾರ. ಯಾಕೆ ಅಂತಂದರೆ ನಾನು ನಿಮ್ಗೆ ವೆಯ್ಟ್ ಲಾಸ್ ಮಾಡಿಸಿದ್ರೆ ಅದು ನಿಮ್ಗೆ ನಂಗೆ ಗೊತ್ತು, ಅದು ತುಂಬಾ ಈಸಿಯೆಸ್ಟ್ ಪ್ರೊಸೀಜರ್. ಬಟ್ ನೀವಾಗ ನೀವೇನೋ ವೆಯ್ಟ್ ಲಾಸ್ ಮಾಡ್ಕೊಳಕ್ಕೆ ಹೋಗ್ತೀರಾ ನೋಡಿ, ಮೇ ಬಿ ಅದು ನಿಮಗೆ ತುಂಬಾ ಕಷ್ಟ ಅನಿಸ್ಬೋದು. ಯಾಕೆ ಅಂತಂದರೆ ನಿಮ್ಗೆ ಯಾರೋ ಒಬ್ರು ಹೇಳ್ಕೊಡೋರು ಇರಲ್ಲ ಯಾವ ಥರ ವೆಯ್ಟ್ ಲಾಸ್ ಆಗಬೇಕು, ಏನು ತಿನ್ನಬೇಕು, ಏನು ತಿನ್ನಬಾರ್ದು ಅಂತೆಲ್ಲ. ಬಟ್ ನಾವು ನಿಮ್ಗೆ ಹೇಳ್ಕೊಡ್ತೀವಿ ನಿಮ್ಗೆ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಯಾವ ಥರ ವೆಯ್ಟ್ ಲಾಸ್ ಆಗಬೇಕು ನೀವು, ಆ್ಯಂಡ್ ಯಾವ ಥರ ನಿಮ್ಮದು ಫುಡ್ ಇರಬೇಕು, ಯಾವ ಥರ ನಿಮ್ಮ ಚಟುವಟಿಕೆಗಳು ಇಟ್ಕೊಳ್ಬೇಕು ಅಂತೆಲ್ಲ. ನಾವು ಯಾವಾಗಲೂ ವಿ ಡೂ ವೆರಿ ಈಸಿಲಿ ಅಂತಂದರೆ, ನಾವು ಯಾವಾಗಲೂ ದ ಕ್ಯಾಲೋರೀಸ್ ಇನ್, ದ ಕ್ಯಾಲೋರೀಸ್ ಔಟ್, ಇದೆರಡೂ ಕೂಡ ನಾವು ಲೆಕ್ಕ ಮಾಡ್ತೀವಿ. ನೀವೇನು ಊಟ ಮಾಡಿದ್ದೀರಾ, ನೀವೇನು ಖರ್ಚು ಮಾಡ್ತಾ ಇದ್ದೀರಾ, ಇದೆರಡೂ ಇಂಪಾರ್ಟೆಂಟ್. ಇದನ್ನು ಯಾವಾಗ ನೀವು ಬ್ಯಾಲೆನ್ಸಾಗಿ ನಡೆಸ್ತೀರೋ ಆಟೋಮೆಟಿಕ್ಲಿ ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಈಸಿ. ನೀವು ತುಂಬ ಜನ ನೋಡ್ತಾ ಇರ್ತೀರ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕಾದ್ರೆ ಪಪ್ಪ ಜೋರಾಗಿ ವಾಕಿಂಗ್ ಮಾಡ್ತಾರೆ, ಸರಿಯಾಗಿ ಜಿಮ್ ಎಲ್ಲ ಮಾಡ್ತಾರೆ, ಫುಲ್ ವರ್ಕೌಟ್ ಎಲ್ಲ ಮಾಡ್ಕೊಂಡು ಬರ್ತಾರೆ, ನೋಡಿದ್ರೆ ನಾಳೆ ಬೆಳಿಗ್ಗೆ ಎದ್ದು ಅರ್ಧ ಕೆ ಜಿ ಜಾಸ್ತಿ ಆಗ್ಬಿಟ್ಟಿರ್ತಾರೆ. ಯಾಕೆ ಹಂಗೆ ಆಗ್ತಾರೆ? ಬಿಕಾಸ್ ಕ್ಯಾಲೋರೀಸ್ ಏನೋ ಖರ್ಚು ಮಾಡ್ಕೊಂಡಿರ್ತಾರೆ, ಜಿಮ್ಮಿಂದ ಹೊರಗಡೆ ಬಂದಿದ ತಕ್ಷಣ ಎಣ್ಣೆಯಲ್ಲಿ ಕಡ್ದಿರುವಂಥ ಐಟಮ್ಸು, ಗೋಪಿ ಮಂಚೂರಿಯನ್ ಅದು ಇದೆಲ್ಲ ತಿಂದುಬಿಡ್ತಾರೆ, ಪಾನಿಪುರಿ ಇದೆಲ್ಲ. ಆ್ಯಂಡ್ ಅದೇ ಥರನೇ ಪಾಪ ತುಂಬ ಜನ ಜಾಗಿಂಗ್ ಮಾಡ್ತಾ ಇರ್ತಾರೆ, ಜಾಗಿಂಗ್ ಮಾಡಿ ಪಾರ್ಕಿಂದ ಆಚೆ ಬಂದ ತಕ್ಷಣ ಕಾಫಿ ಟೀ ಕುಡಿದ್ಬಿಡ್ತಾರೆ. ಸೊ ಏನಲ್ಲ ಒಂದು 200-300 ಕ್ಯಾಲೋರೀಸ್ನ ಖರ್ಚು ಮಾಡಿರ್ತಾರೋ ಆಚೆ ಕಡೆ ಬಂದು ಒಂದು 500 ಕ್ಯಾಲೋರಿ ತಿಂದುಬಿಡ್ತಾರೆ. ಸೊ ತಿಂದಿದ ತಕ್ಷಣ ಏನಾಗ್ತಾರೆ, ದಪ್ಪ ಆಗ್ತಾರೆ. ಸೊ ಈ ಥರ ಮಾಡ್ಕೊಂಡಿದ್ರೆ ನಿಮ್ಗೆ ಅನಿಸ್ತಾನೆ ಇರುತ್ತೆ, ನಾನು ಎಷ್ಟೇ ಓಡಾಡಿದ್ರು, ಎಷ್ಟೇ ಮಾಡಿದ್ರು, ನಾನು ಹಾಕಿರೋಂಥ ಶೂಸ್ ಹೌದೋತು ವಿನಃ ನನ್ನ ವೆಯ್ಟ್ ಮಾತ್ರ ಎಲ್ಲೂ ಚೇಂಜಸ್ ಆಗಿಲ್ಲಪ್ಪ ಅನ್ಸುತ್ತೆ. ಯಾಕಂತಂದರೆ ಯು ವಿಲ್ ಬಿ ನಾಟ್, ನಿಮಗೆ ಯಾರೂ ಒಬ್ಬರು ಹೇಳ್ಕೊಡೋರು ಇರಲ್ಲ ಯಾವ ಥರ ವೆಯ್ಟ್ ಲಾಸ್ ಆಗಬೇಕು ಅಂತ. ಬಟ್ ನೀವು ಯಾವಾಗ ನಮ್ಮ ಹತ್ರ ಜಾಯ್ನ್ ಆಗ್ತೀರಾ, ನೀವು ಯಾವಾಗ ನೀವು ನಮ್ಮ ಹತ್ರ ನಿಮ್ಮದು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ಕೊಳ್ತೀರ, ಅವಾಗ ನಾವು ನಿಮಗೆ ಹೇಳ್ಕೊಡ್ತೀವಿ, ವಿಲ್ ಗಿವ್ ಯು ಕಸ್ಟಮೈಸ್ಡ್ ಪ್ಲ್ಯಾನ್ಸ್, ನಿಮಗೆ ಕಸ್ಟಮೈಸ್ ಮಾಡಿ ಹೇಳ್ಕೊಡ್ತೀವಿ. ನಿಮ್ಮದು ಡೇ ಶೆಡ್ಯೂಲ್ಸ್ ಹೆಂಗಿರುತ್ತೋ ಅದನ್ನು ನೋಡಿ ನಾವು ನಿಮ್ಗೆ ಕಸ್ಟಮೈಸ್ ಮಾಡಿ ಈ ಥರ ಆ ಥರ ಮಾಡಿ ಅಂತ ವಿಲ್ ಟೀಚ್ ಯು. ಯಾವಾಗ ನಿಮ್ಗೆ ಆ ಥರ ಹೇಳ್ಕೊಡ್ತೀವಿ ಆಟೋಮೆಟಿಕ್ಲಿ ನೀವು ನಿಮ್ಮ ತೂಕನ ಕಡಿಮೆ ಮಾಡ್ಕೊಳ್ತೀರ. ಸೊ ಇಷ್ಟೇ ಇರೋದು, ಇದರಲ್ಲಿ ಏನು ಮ್ಯಾಜಿಕ್ ಏನಿಲ್ಲ. ಆ್ಯಂಡ್ ನೀವು ಯಾರಾದರೂ ಒಬ್ಬರು ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿರ, ತುಂಬ ದಿವಸದಿಂದ ನನ್ನ ವಿಡಿಯೋಸ್ನ ನೋಡ್ತಿರ್ತೀರಾ ಬಟ್ ಅದು ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂತ ಈಗ ಅಂದ್ಕೊಂಡಿದ್ದೀನಿ ಅಂದರೆ, ಸೊ ಮೇಲ್ಗಡೆ ಕಾಣ್ತಾರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ವೆಯ್ಟ್ ಲಾಸ್ ಮಾಡ್ಸೋಕೆ ರೆಡಿ. ಸೊ ನೀವು ರೆಡಿ ಇದ್ದರೆ ಸೊ ಮೇಲ್ಗಡೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ವೆಯ್ಟ್ ಲಾಸ್ ಮಾಡಿಸ್ತೀನಿ. ಸೊ ಮತ್ತೆ ಇನ್ನೊಂದು ಅಮೇಝಿಂಗ್ ಹುಡುಗನ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.